말해 봐. ರಾಮ ಸೀತೆ ಲಕ್ಷ್ಮಣರು ವನವಾಸದಲ್ಲಿರುವ ಒಂದು ಸುಂದರ ಸಂಜೆ ಅವರೆಲ್ಲ ಆನಂದದಿಂದ ಕಾಲ ಕಳೆಯುತ್ತಿದ್ದಾರೆ. ಒಂದು ಸುಂದರವಾದ ಬಂಗಾರದ ಜೊತೆ ಅವರೆದುರು ಚಿಗುತ್ತಾ ಜಿಗ್ಗುತ್ತಾ ಓಡೋಡುತ್ತ ಬರುತ್ತದೆ. ಜಿಂಕೆಯ ಮೋಹಕತೆಗೆ ಮನಸೋತ ಸೀತೆ ಆ ಜಿಂಕೆ ತಲೆಗೆ ಬೇಕೆಂದು ರಾಮನಲ್ಲಿ ಬೇಡಿಕೊಳ್ಳುತ್ತಾರೆ. ಸೀತೆಯನ್ನು ಸಂತೋಷ ಪಡಿಸುವುದಕ್ಕೋಸ್ಕರ ರಾಮ ಆ ಜಿಂಕೆಯನ್ನು ಬೆನ್ನಟ್ಟಿ ಹೋಗುತ್ತಾರೆ. ರಾಮನನ್ನು ಬಹು ದೂರ ಕೊಂಡೊಯ್ಯುತ್ತದೆ. ನಂತರ ಕೇಳಿ ಬರುತ್ತದೆ ಒಂದು ಆಟವಾದ ಭಾರತದಿಂದ ಬಂದ ಆ ಕೂಗನ್ನು ಕೇಳಿದ ಸೀತೆ ವಿಚಲಿತನಾಗುತ್ತಾಳೆ. ರಾಮನ ಸಹಾಯಕ್ಕೆ ಹೋಗುವಂತೆ ಲಕ್ಷ್ಮಣನಿಗೆ ಆಗ್ರಹಿಸುತ್ತಾಳೆ. ಲಕ್ಷ್ಮಣ ಸೀತೆಯನ್ನು ಒಂಟಿಯಾಗಿ ಬಿಟ್ಟು ಹೋಗಲು ಹಿಂದಿರಿದಾಗ ಸೀತೆ ಕ್ರೋಧಿತರಾಗುತ್ತಾಳೆ. ಧರ್ಮ ಸಂಕಟಕ್ಕೆ ಗುರಿಯಾದ ಲಕ್ಷ್ಮಣ ವಿಧಿಯಿಲ್ಲದೆ ವಲ್ಲದ ಮನಸ್ಸಿನಲ್ಲಿ ಹೊರಡಲು ಸಿದ್ಧನಾಗುತ್ತಾನೆ. ಕುಟೀರದ ಎದುರಿಗೆ ರೇಖೆಯನ್ನು ಎಳೆದು ಅದನ್ನು ದಾಟದಂತೆ ಸೀತೆಗೆ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಲಕ್ಷ್ಮಣ ಮರೆಯಾಗುತ್ತಿದ್ದಂತೆ ದುಷ್ಟ ರಾವಣ ಸನ್ಯಾಸಿಯ ವೇಷದಲ್ಲಿ ಭಿಕ್ಷುಕನಂತೆ ನಡೆಸುತ್ತ ಸೀತೆಯ ಬಳಿ ಬರುತ್ತಾನೆ. ಮನೆಗೆ ಬಂದ ಸನ್ಯಾಸಿಯನ್ನು ಆಧರಿಸಲು ಸೀತೆ ಒಳಗೆ ಬರುವಂತೆ ವಿನಂತಿಸುತ್ತಾಳೆ. ಲಕ್ಷ್ಮಣ ರೇಖೆಯನ್ನು ದಾಟಲಾರದ ರಾವಣ ಸೀತೆಯನ್ನೇ ಹೊರಗೆ ಬರುವಂತೆ ಪ್ರೇರೇಪಿಸುತ್ತಾನೆ. ಲಕ್ಷ್ಮಣ ರೇಖೆಯನ್ನು ದಾಟುತ್ತಿದ್ದಂತೆ ದುಷ್ಟ ರಾವಣ ಸೀತೆಯನ್ನು ಅಪಹರಿಸುತ್ತಾನೆ. ನಂತರ ಬಂದ ರಾಮ ಲಕ್ಷ್ಮಣರು ಸೀತೆಯನ್ನು ಕಾಣದೆ ಚಿಹಿತರಾಗುತ್ತಾರೆ. ಎಲ್ಲಿ ಹಾಡಿತು ಎಲ್ಲಿ ಕಣ್ಣು ಅಡದಿ ಪಾಲಾಯಿತು ದಾರಿ ಕಟ್ಟಿ ಎಲ್ಲಿ ಹಾಡಿತು ಜಟಾಯುವಿನಿಂದ ಸೀತಾಪಹರಣದ ವಿವರಗಳನ್ನು ರಾಮ ಲಕ್ಷ್ಮಣರು ಪಡೆಯುತ್ತಾರೆ. ರಾವಣನ ಬಗ್ಗೆ ಮುಂಗೋಪಿಯಾದ ಲಕ್ಷ್ಮಣ ವ್ಯಗ್ರನಾಗುತ್ತಾರೆ. ಆಗಿನ ದೇಶ 12 ವರುಷ ನನ್ನ
ವರ್ಷ ನೂರು ವರುಷ ಹಾವಿನ ದೇಶ ಹನ್ನೆರಡು ವರುಷ ಶಾಂತ ಚಿತ್ತನಾದ ರಾಮ ಮುಂಗೋಪ ತರವಲ್ಲವೆಂದು ಲಕ್ಷ್ಮಣನಿಗೆ ಬುದ್ಧಿ ಹೇಳುತ್ತಾನೆ. ಛಲದಿಂದ ರಾವಣನನ್ನು ಸೋಲಿಸಿ ಸೀತೆಯನ್ನು ಉಳಿಸೋಣವೆಂದು ರಾಮ ಲಕ್ಷ್ಮಣರು ಪಣ ತೊಡುತ್ತಾರೆ. ಹನುಮಂತ ರಾಮ ಲಕ್ಷ್ಮಣರನ್ನು ಭೇಟಿಯಾಗುತ್ತಾನೆ. ರಾಮನ ಉಂಗುರವನ್ನು ಪಡೆದ ಹನುಮಂತ ಲಂಕೆಗೆ ಆಡುತ್ತಾನೆ. ಇದ್ದ ಲಂಕೆಯಲ್ಲಿ ಸೀತೆ ರಾಮನ ಧ್ಯಾನದಲ್ಲಿ ನಿರತಳಾಗಿದ್ದಾಳೆ. ಅಲ್ಲಿಗೆ ಬಂದ ರಾವಣ ಸೀತೆಯನ್ನು ತನ್ನನ್ನೇ ಮದುವೆಯಾಗುವಂತೆ ಪೀಡಿಸುತ್ತಾನೆ. ಹನುಮಂತ ಸೀತೆಗೆ ಉಂಗುರವನ್ನು ಕೊಟ್ಟು ಅಲ್ಲಿಂದ ಹೊರಡುತ್ತಾನೆ. ನಂತರ ರಾಮ ಲಕ್ಷ್ಮಣರು ಲಂಕೆಗೆ ಕೇಳುತ್ತಾರೆ. ಸಾವಿರ ಸಾವಿರ ಯುಗ ಯುಗ ಉರುಳಲು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ
ಶಾಸ್ತ್ರೀಯ ಮಿಲನ ವರ್ಣ ದೇಶಪಾಂಡೆ ಜನರವರು ಮುಂದೆ ಬರಬೇಕಾಗಿ ಕೋರಿಕೆ.